ಸರ್ ಇಲ್ಲಿ ಏನಾಗಿತ್ತು ಅಂದ್ರೆ ಡಿಕೆಸಿ ಗೆ ಭಯ ಹುಟ್ಟಿಬಿಟ್ಟು ಇಲ್ಲಿ ಯಾವುದೋ ಇದ್ದುದಂತ ಒಂದು ಕೋಳಿನ ತಗೊಂಡು ಹೋಗಿ ಉಲಿ ತರ ಸಾಕೋಕೆ ಹೋದ್ರು ಆದ್ರೆ ನಾವು ಉಲಿ ಸಿಂಹ ಚಿರತೆ ಆನೆ ಮಡಿಕೊಂಡಿದೀವಿ ದೇವೇಗೌಡರು ಸಿಂಹ ಕುಮಾರಣ್ಣ ಆನೆ ನಿಖಿಲ್ ಚಿರತೆ ಚಿರತೆ ಬಂದದ ಚಿರತೆ ಜೊತೆಲಿ ಜನಬಂದಿದೀವಿ ಆಯ್ತಾ ಕಳೆದ ಎಲೆಕ್ಷನ್ ಅಲ್ಲಿ ನಿಖಿಲ್ ಕಳೆದ ಎಲೆಕ್ಷನ್ ಅಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅಭಿಮಾನಿಯಾಗಿದ್ರು ಈ ಎಲೆಕ್ಷನ್ ಅಲ್ಲಿ ಅರ್ಜುನ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ದೇವೇಗೌಡರು ಶ್ರೀಕೃಷ್ಣ ಪರಮಾತ್ಮನಿಗೆ ದೇವೇಗೌಡರು ಬಂದವರೆ ಈ ಎಲೆಕ್ಷನ್ ದೇವೇಗೌಡರು ಸಾರಥ್ಯ ಈ ಎಲೆಕ್ಷನ್ ಅಲ್ಲಿ ಡಿಕೆಸಿ ವೋಟ್ ಜೆಡಿಎಸ್ ಗೆ ವೋಟ್ ಕಾಂಗ್ರೆಸ್ ನ ಸಿಪಿ ಯೋಗೇಶ್ವರ ಅವರು ಏನೋ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಏನು ಹೇಳ್ತೀರಾ ಗೆಲ್ತಾರೆ ಅನ್ಸುತ್ತಾ ನಿಖಿಲ್ ಸ್ವಾಮಿ ಅವರು ಬಹುಮತದಿಂದ ಅಭ್ಯರ್ಥಿ ಗೆದ್ದು ಬರ್ತಾರೆ ಚನ್ನಪಟ್ಟಣ ತಾಲೂಕಿನಲ್ಲಿ 51,000 ಅಂತರದಿಂದ ಗೆದ್ದು ಬರ್ತಾರೆ ಯೋಗೇಶ್ವರ ಅವರು ಪಕ್ಷಾಂತರ ಪಕ್ಷಿಯಾಗಿ ಹೊರಗಡೆಯಲ್ಲಿ ಓಡಾಡ್ತಿರ್ತಾರೆ ನಮ್ಮ ತಾಲೂಕಿನ ಬೆಳವಣಿಗೆ ಒಂದು ಚೂರು ಮಾಡಿಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆದ್ದು ನಮಗೆ ಆಶ್ವಾಸ ನೀಡ್ತಾರೆ ಬರ್ತಾರೆ ಗೆದ್ದು ಬರ್ತಾರೆ ಗೆಲ್ತಾರ ಅಣ್ಣ ನಿಖಿಲ್ ಸ್ವಾಮಿ ಹಾ ಗೆಲ್ತಾರೆ ಸರ್ ಎಷ್ಟು ಮತಗಳಿಂದ ಗೆಲ್ಬಹುದು 50,000 ಲೀಡ್ ಇಂದ ಗೆಲ್ತಾರೆ ಓಕೆ ನೀವು ಏನು ಹೇಳ್ತೀರಾ ನಮ್ದು ಅದೇ ಬಿಡಿ ಸರ್ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ತಾರೆ ಹೌದು ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ 50,000 ಗೆಲ್ತಾರೆ ಪಕ್ಷದಿಂದ ಪಕ್ಷಕ್ಕೆ ಓಡಾಡ್ತಾರೆ ಯಾರು ಯೋಗೇಶ್ವರ ಅವರು ಈ ಪಕ್ಷ ಆ ಪಕ್ಷ ಈಗ ಇಲ್ಲೇ ಇದ್ರು ಅಲ್ಲಿಗೋಸ್ಕರ ಹೋದ್ರು ಯಾರು ನಂಬುತ್ತಾರೆ ಜನ ನಿಖಿಲ್ ಅವರು ಗೆಲ್ತಾರೆ ಅಂದ್ರಲ್ಲ ಯಾವ ವಿಶ್ವಾಸದಲ್ಲಿ ತಮಗೆ ಗೆಲ್ತಾರೆ ಅಂತ ಅನ್ಸುತ್ತೆ ಈ ಸತಿ ಸೋತಿದ್ದಾರೆ ಈ ಸತಿ ಅನಂಕಂಪ ಇದೆ ಗೆದ್ದಿದ್ದಾರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಅಲ್ಲ ಅವರು ರಾಮನಗರ ಮತ್ತೆ ಮಂಡ್ಯದಲ್ಲಿ ಲೋಕಸಭೆಗೆ ಗೆದ್ದಿಯಕ್ಕೆ ಈ ಬಾರಿ ಮೊದಲ ಬಾರಿ ಚನ್ನಪಟ್ಟಣದಲ್ಲಿ ನಿಲ್ತಾ ಇರುವಂತದ್ದು ಚುನಾವಣೆಗೆ ಇಲ್ಲ ಅಭ್ಯರ್ಥಿ ಇಲ್ಲ ಅದರಿಂದ ನಿಲ್ಲಿಸಿದ್ದಾರೆ ಗೆದ್ದೆ ಗೆದ್ದಿದ್ದಾರೆ ಗೆಲ್ತಾರೆ ಒಳ್ಳೆ ಅಭ್ಯರ್ಥಿ ಆಗಿದೆ ಜೆಡಿಎಸ್ ಇಂದ ಕುಮಾರಣ್ಣ ನೋಡಿದ್ರೆ ಓಟ್ ಹಾಕ್ತಾರೆ ಜನ ಸಾಮಾನ್ಯ ಜೆಡಿಎಸ್ ಇಂದ ಸಾಮಾನ್ಯ ಅಭ್ಯರ್ಥಿಗೆ ಟಿಕೆಟ್ ಕೊಡಲಾಗುತ್ತೆ ಅಂತ ಹೇಳಲಾಗ್ತಿತ್ತು ಇಷ್ಟು ದಿನ ಆದ್ರೆ ನಿಖಿಲ್ ಅವರು ಕೊಟ್ಟಿರೋದು ಒಂದು ಸ್ವಲ್ಪ ಅಸಮಾಧಾನ ಇದೆ ಕೆಲ ಜೆಡಿಎಸ್ ಕಾರ್ಯಕರ್ತರಿಗೆ ಅಂತ ಅದು ನಿಜಗಳ ಅಭಿಪ್ರಾಯದಿಂದ ಕೊಟ್ಟಿರೋದು ಜನಗಳ ಅಭಿಪ್ರಾಯಗಳಿಂದ 55,000 ಅಂತರದಿಂದ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆದ್ದೆ ಗೆಲ್ತಾರೆ ನಮಗೆ ಇಗ್ಲೂರು ಡ್ಯಾಮ್ ಕಟ್ಕೊಟ್ಟವರೆ ದೇವೇಗೌಡರು ಆ ಬೆಂಬಲ ಮೇಲೆ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ ಆ ಇತರ ಮೇಲೆ ನಮ್ಮ ರೈತನ ನಮ್ಮ ರೈತರ ಉದ್ಧಾರ ಮಾಡಬೇಕಾದ್ರೆ ನಮ್ಮ ಕುಮಾರಸ್ವಾಮಿ ಅವರು ಬಿಟ್ರೆ ಕುಟುಂಬ ಬಿಟ್ರೆ ಇನ್ಯಾರಿಂದು ಸಾಧ್ಯ ಇಲ್ಲ ಬಾಕಿಯವರೆಲ್ಲ ದುಡ್ಡು ಹಣ ಇದು ಆಸ್ತಿ ಮಾಡೋಕ್ಕೆ ಮಾಡ್ತಾವ್ರೆ ನಮಗೆ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರು ಕುಟುಂಬ ಮಾತ್ರ ನಮ್ಮ ರೈತರನ್ನು ಉದ್ಧಾರ ಮಾಡೋಕ್ಕೆ ಸಾಧ್ಯ ಬಾರಿ ಏನು ಕುಮಾರಸ್ವಾಮಿ ಅವರು ತಮ್ಮ ಶಾಸಕರಾಗಿದ್ರು ಆವಾಗ ಏನು ಅಭಿವೃದ್ಧಿ ಕೆಲಸಗಳಾಗಿತ್ತು ಬೇಕಾದ ಮಾಡಾರೆ ರೋಡ್ ಇರಲಿಲ್ಲ ರೋಡ್ಗಳು ಮಾಡವ್ರೆ 800 ಕೋಟಿ ಹಣ ತಂದು ಚನ್ನಪಣ್ಣಕ್ಕೆ ಸುರಿದು ಕಣ್ಮಾ ನೀರಾವರಿಗೆ ಚಾನಲ್ ಮಾಡಿದ್ದಾರೆ ಡ್ಯಾಮ್ ಮಾಡಿದ್ದಾರೆ ಎಲ್ಲ ನೀರು ಮಾಗಡಿ ಗಂಟ ನೀರು ತಗೋಯ್ತಿದ್ದಾರೆ ಬೇಜಾನ್ ಮಾಡಿದ್ದಾರೆ 800 ಕೋಟಿ ತಂದು ಯಾರು ಮಾಡಿದ್ದಾರೆ ರೈತರು ಸಾಲ 2 ಸಾರಿ ರೈತರು ಸಾಲ ಮಾಡಿದ್ದಾರೆ ಯಾರು ಮುಖ್ಯಮಂತ್ರಿನೂ ಮಾಡಲಿಲ್ಲ ಊರು ಬಿಟ್ರೆ ನಮ್ಗೆ ಅವ್ರಿಗೆ ಓಟು ನಮ್ಗೆ ಯೋಗೇಶ್ವರ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿ ನಾಮಪತ್ರ ಸಲ್ಲಿಕೆ ಮಾಡಿ ಅವರು ಅಭ್ಯರ್ಥಿ ಆಗಿರೋದು ಎಲ್ಲೊಂದು ಕಡೆ ಮೈತ್ರಿಗೆ ಹಿನ್ನಡೆ ಅಂತ ಹೇಳಲಾಗುತ್ತೆ ನೀವೇನು ಹೇಳ್ತೀರಾ ಆ ಹಿನ್ನಡೆ ಏನು ಆಗಲ್ಲ ಅವರು ಯೋಗೇಶ್ವರ ಅವರು ಮರದಿಂದ ಮಾರೋಕ್ಕೆ ಆರುವಂತ ಅಕ್ಕಿ ಅವರ ನಿಂಬಿನ ಓಟ ಹಾಕಿ ಏನು ಪ್ರಯೋಜನ ಇಲ್ಲ ಜನ ಆಗಿದ್ರೆ ಜೆಡಿಎಸ್ ಬೆಂಬಲಿತರಾಗಿದ್ದಾರೆ ಜೆಡಿಎಸ್ ಆಗಿನೇ ಬಿಜೆಪಿ ಬೆಂಬಲಿತರಾಗಿದ್ದಾರೆ ಜೆಡಿಎಸ್ ಜೆಡಿಎಸ್ ನಂಗೆ ಇದ್ದಾರೆ ಬಿಜೆಪಿ ಬಿಜೆಪಿ ಹಂಗೆ ಇದ್ದಾರೆ ಯೋಗೇಶ್ವರ ಅವ್ರಿಗೆ ಏನಂತ ಇದಿಲ್ಲ ಯಾವುದು ಡಿಫ್ರೆನ್ಸ್ ಆಗಿಲ್ಲ ಯೋಗೇಶ್ವರ ಅವ್ರು ಹೋಗಿರೋದು ಏನಿಲ್ಲ 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 ಯಾವುದು ಓಟ್ಗಳು ಡಿಫ್ರೆನ್ಸ್ ಆಗಿಲ್ಲ 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 ಏನಂತೀರ ಅಲ್ಲ ಸರ್ 1,00,000 ಲೀಡಿಂಗ್ಲಿ ನಿಖಿಲ್ ಸಹ ಬರ್ತಾರೆ ನಿಖಿಲ್ ಸರ್ ಗೆಲ್ತಾರೆ 1,00,000